ಇದನ್ನು ನೀವು ಮರಿದಿರ ಹೇಳಬೇಕು, ಇದರ ಒಂದು ಗಿಫ್ಟು ನಮ್ಮ ತಾಯಿ ತಂದಿದೆ. ನಮ್ದೇನೇ ರುಚಿ ಇರ್ಬೋದು, ಏನೇ ರುಚಿ ಶುಚಿ ಒಂದು ಡಿಸಿಪ್ಲಿನ್ ಏನು ಕಲಿಸ್ಕೊಟ್ಟಿದ್ದಾರೆ, ಅದು ನಮ್ಮ ತಂದೆ ತಾಯಿ ಗಿಫ್ಟು. ಸ್ವಚ್ಛತೆ ಹಾಗೂ ಸಸ್ಯಾಹಾರಿ ಇರುವಂಥ ಜಾಗಕ್ಕೆ ಈ ತಿಂಡಿ ಪೋತರ ಆಗಮನ ಇದ್ದೇ ಇರುತ್ತೆ. ಇವತ್ತು 1ನೇ ಮುಖ್ಯ ರಸ್ತೆ ಚಾಮರಾಜಪೇಟೆಗೆ ಬಂದಿದ್ದೀನಿ. ಇಲ್ಲಿ ಎಸ್ ಎಲ್ ಎನ್ ಟಿಫನ್ ರೂಮ್ ಅಂದರೆ ಮುದ್ದಣ್ಣ. ಮುದ್ದಣ್ಣ ಅನ್ನೋದು ಬೆಂಗಳೂರಲ್ಲಿ ಪ್ರಸಿದ್ಧಿಯಾಗಿರುವಂಥ ಚೈನ್ ಆಫ್ ಹೋಟೆಲ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹೊಸದಾಗಿ ಇನ್ನು ಕೇವಲ 1ನೇ ತಿಂಗಳಾಗಿದೆ ಇಲ್ಲಿ ಶುರುವಾಗಿ, ಇಲ್ಲಿಗೆ ಬಂದಿದ್ದೀನಿ. ಚಾಮರಾಜಪೇಟೆ 1ನೇ ಮುಖ್ಯ ರಸ್ತೆಯಲ್ಲಿದೆ. ಅಂದರೆ ನೀವು ಬುಲ್ ಟೆಂಪಲ್ ರೋಡಿಂದ ಕರ್ನಾಟಕ ಬೇಲೋಸ್ಗೆ ಹೋಗ್ತಿರಲ್ಲ, ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಎಸ್ ಎಲ್ ಎನ್ ಟಿಫನ್ ರೂಮ್ ಕಾಣಿಸುತ್ತೆ. ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಕೇಂದ್ರೀಕೃತವಾಗಿರುವಂಥ ಅಡುಗೆ ಮನೆಯಿಂದ ಎಲ್ಲ ರವಾನೆ ಆಗುತ್ತೆ, ವಿತರಣೆ ಆಗುತ್ತೆ. ಸುಮಾರು ಶಾಖೆಗಳಿದೆ ಇವ್ರದ್ದು. ತಣ್ಣಗಾಗಿಬಿಡುತ್ತೆ. ನಾನು ಮೊದಲನೇದಾಗಿ 1 ಪ್ಲೇಟ್ ಇಡ್ಲಿ ತೊಗೊಂಡಿದ್ದೀನಿ, ಅಂದರೆ 2 ಬರುತ್ತೆ. ಸೊ ಸೈಜು ಭಾಳ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಮೃದುವಾಗಿದೆ. ಮತ್ತು ಅದ್ರ ಜೊತೆಗೆ ಸಾಗು ಚಟ್ನಿ ಕೊಟ್ಟಿರ್ತಾರೆ. ಸಾಗು ಮತ್ತು ಚಟ್ನಿ ಮೇಲೆ ತುಪ್ಪ ತಗೊಂಡು ನೋಡಿದ್ರೆ ಆಹಾ, ರುಚಿ ನೋಡಿಬಿಟ್ಟು ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀನಿ. ಆಹಾ, ಮೃದುವಾಗಿದೆ, ಬಿಸಿಯಾಗಿದೆ, ಸಖತ್ ಬಿಸಿ ಇದೆ. ಮತ್ತು ಸೈಜು ಸ್ಟ್ಯಾಂಡರ್ಡು. ಇದ್ರ ಜೊತೆಗೆ ವಿಶೇಷ ಏನು ಅಂತ ಹೇಳಿದ್ರೆ ಮುದ್ದಣ್ಣೆಯಲ್ಲಿ ಈ ಸಾಗು ಕೊಡ್ತಾರೆ. ಈ ಸಾಗು ನೋಡೋಕ್ಕೆ ಏನಂದರೆ ಒಂಥರ ತೆಳುವಿರುತ್ತೆ, ಪಲ್ಯನೂ ಅಲ್ಲ ಸಾಗುನೂ ಅಲ್ಲ, ಆ ಥರ ಇರುತ್ತೆ, ಒಂಥರ ಖುಷಿಯಾಗತ್ತೆ. ಫ್ರೆಶ್ ಆಗಿದೆ, ತುಪ್ಪ ಹಾಕಿದರೆ ಘಮ ಘಮ ಅಂತ ಇದೆ, ಮತ್ತು ಇಡ್ಲಿ ಮೃದುವಾಗಿದೆ, ಭಾಳ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಚಾಮರಾಜಪೇಟೆ ಅಕ್ಕಪಕ್ಕ ಇದ್ದೀರಾ, ಬನ್ನಿ, ಇಡ್ಲಿ ತಿನ್ನಿ. Every single day I'll be making moves till I'm buried in my grave. To the system, I don't wanna be a slave. I've been doing shit my way, or the highway, and in the driveway. SLN ಮುದ್ದಣ್ಣ ಅಂತ ಹೇಳಿದ್ರೇನೆ ಪಲಾವ್ ಮತ್ತು ರೈಸ್ ಐಟಮ್ಗಳಿಗೆ ಭಾಳ ಪ್ರಸಿದ್ಧಿ ಹೊಂದಿರುವಂಥ ಒಂದು ಖಾದ್ಯ ಕೇಂದ್ರ. ನಾನೀಗ 1/2 ಪಲಾವ್ ತೊಗೊಂಡಿದ್ದೀನಿ. ನೋಡಿ ಎಷ್ಟಿದೆ ಕ್ವಾಂಟಿಟಿ, ಹೊಟ್ಟೆ ತುಂಬೋಗುತ್ತೆ, ಮತ್ತು ಅದೇ ಥರ ರುಚಿ ಇರುತ್ತೆ. ನಾನು ಎಲ್ಲೇ ಮುದ್ದಣ್ಣಗೆ ಹೋದರೂ ಅವ್ರು ರೈಸ್ ಕೊಡ್ತಾರಲ್ಲ, ಇದುವರೆಗೂ ನಾನು ತಣ್ಣಗೆ ತಿಂದೇ ಇಲ್ಲ, ಬಿಸಿಯಾಗಿ ಇಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿ ಇದ್ದೇ ಇರುತ್ತೆ. ಇಡ್ಲಿನೂ ಬಿಸಿಯಾಗಿತ್ತು, ಬಿಸಿಯಾಗಿ ಸರ್ವ್ ಮಾಡಿದ್ರು. ಮತ್ತು ಇವಾಗ ಪಲಾವು 1/2 ಪಲಾವು ಅಥವಾ ಫುಲ್ ಪಲಾವ್ ತೊಗೋಬೋದು, ಅದನ್ನು ಫುಲ್ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ. ಪಲಾವ್ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ. ಸೊ ಈ ಪಲಾವು ಟೆಕ್ಸ್ಚರ್ ನೋಡ್ಬೋದು ನೀವು, ಭಾಳ ಸೂಪರ್ ಆಗಿರುತ್ತೆ. ಅದು ಆನಂದ, ಲವ್ ಇಟ್ ಅಲ್ವಾ. ಸೇಮ್, ನೋ ಚೇಂಜ್, ಸೇಮ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಆರ್ಡಿನರಿ ಆಗಿದೆ ರೈಸು. ಪಲಾವ್ ತಿನ್ಬೇಕ್ರಿ ಇಲ್ಲಿ ಮುದ್ದಣ್ಣಲ್ಲಿ. ಪಲಾವು, ಚಿತ್ರಾನ್ನ ಮತ್ತು ಸುಮಾರು ರೈಸ್ ಐಟಮ್ ಇದ್ದೇ ಇರುತ್ತೆ. ಪಲಾವ್ ನನಗೆ ಭಾಳ ಇಷ್ಟ. ಏನು ಘಮ ಘಮ ಅನ್ನತ್ರಿ, ಇದೊಂಥರ ಪರಿಮಳ, ಇದೊಂದು ಅವ್ರದ್ದೇ ರೆಸಿಪಿ, ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು, ಭಾಳ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಪಿ ಹಿಡಿಯೋದಕ್ಕೂ ಆಗಲ್ಲ ಅನ್ಸುತ್ತೆ. ಸೂಪರ್, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. 5 out of 4 ಹೇಳ್ಬಿಡ್ತೀನಿ ನಾನು. ಸ್ನೇಹಿತರೆ,
ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಮುದ್ದಣ್ಣಲ್ಲಿ ಮೊದಲನೇದಾಗಿ ಇಡ್ಲಿ ಮೃದುವಾಗಿರುತ್ತೆ, ಅದ್ರ ಜೊತೆಗೆ ಸಾಗು ದಮ್ ಕೊಡತ್ತೆ. ಅದಾದಮೇಲೆ ನಿಮಗೆ ಅನ್ನ ಗೊತ್ತು, ಪಲಾವ್ ಮತ್ತು ಚಿತ್ರಾನ್ನ. ಅದಲ್ಲದೆ ಸಬ್ಬರ್ಸಿ ಮಸಾಲ ದೋಸೆ, ಇಲ್ಲಿ ಮಸಾಲೆ ದೋಸೆ ಸಿಗತ್ತೆ, ಪ್ಲೈನ್ ದೋಸೆ ಸಿಗತ್ತೆ, ಮಿನಿ ಮಸಾಲ ಸಿಗತ್ತೆ, ಖಾಲಿ ದೋಸೆ ಸಿಗತ್ತೆ. ನಿಮ್ಗೆ ಹೆಂಗೆ ಯಾವ ದೋಸೆ ಟೈಪ್ ಬೇಕೋ ಅದು ಸಿಗತ್ತೆ. ನಾನು ತೊಗೊಂಡಿದ್ದೀನಿ ಸಬ್ಬರ್ಸಿ ಮಸಾಲೆ ದೋಸೆ, ಇದು ಫುಲ್ ದೋಸೆ. ಕ್ರಿಸ್ಪಿಯಾಗಿ ನೋಡೋದಕ್ಕೆ ಒಳ್ಳೆ ಚಿನ್ನ ಇದ್ದಂಗೆ ಇದೆ, ಗೋಲ್ಡನ್ ಬ್ರೌನ್ ಕಲರು. ಅದ್ರ ಜೊತೆಗೆ ಗಟ್ಟಿ ಚಟ್ನಿ ಹಾಕಿದ ತಕ್ಷಣ ಅದು ಆನಂದ ಆಗುತ್ತೆ, ನೋಡೋದಕ್ಕೆ ಸೂಪರ್ ಖುಷಿ ಆಗುತ್ತೆ. ಸೊ ಗಟ್ಟಿ ಚಟ್ನಿ ಮತ್ತು ಗೋಲ್ಡನ್ ಬ್ರೌನ್ ಸಬ್ಬರ್ಸಿ ಮಸಾಲೆ ದೋಸೆ, ಒಳಗಡೆ ಮಸಾಲೆ ಸೂಪರಾಗಿ ಹಾಕಿದ್ದಾರೆ. ಇನ್ನು ಹೇಳೋಕ್ಕಾಗಲ್ಲ, ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಮುದ್ದಣ್ಣ ಶಾಖೆಗಳಲ್ಲೂ ಒಂದೇ ಥರ ರುಚಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗಿದೆ ನೋಡೋಣ. ಕ್ರಿಸ್ಪಿಯಾಗಿ ತೆಳುವಿಗೆ, ಅದ್ರ ಜೊತೆಗೆ ಮಸಾಲ, ಗಟ್ಟಿ ಚಟ್ನಿ, ಸ್ವಲ್ಪ ತುಪ್ಪ, ಆಹಾ ಮಜಾ ಕೊಡತ್ತೆ, ಸೂಪರಾಗಿದೆ. ಸೊ ಮಸಾಲೆ ದೋಸೆ ಟೆಕ್ಸ್ಚರೇ ಒಂಥರ ವಿಶೇಷವಾಗಿದೆ. ಇಲ್ಲಿ ಒಳಗಡೆ ಹಾಕಿರುವಂಥ ಆಲೂ ಪಲ್ಯ ಅದು ಟಾಪ್ ಆಗಿದೆ, ಮತ್ತು ಕೆಂಪು ಚಟ್ನಿ ಹಾಕಿದ್ದಾರೆ, ಅದನ್ನು ಒಂದು ಲೇಯರ್ ಹಾಕಿದ್ದಾರೆ. ಮತ್ತು ಸಬ್ಬರ್ಸಿ ಮಸಾಲೆ ದೋಸೆ ಮಿಸ್ ಮಾಡೋಂಗೆ ಇಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ತಿನ್ನಿ, ಚೆನ್ನಾಗಿದೆ. ಇದು ನಾನು 5 ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ರೀ, ರುಚಿ ರುಚಿ ಮಾತ್ರ ಸೂಪರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ವೆಂಕಟೇಶ್ ಅಂತ, ಮುದ್ದಪ್ಪ ವೆಂಕಟೇಶ್ ಅಂತ. ಮುದ್ದಪ್ಪ ವೆಂಕಟೇಶ್. ಸರ್ ಮುದ್ದಣ್ಣ ಅವರು ನಿಮ್ಗೆ ಏನು ಸರ್ ಸಂಬಂಧ? ಸರ್ ನಮ್ಮ ಮುದ್ದಣ್ಣ ತಂದೆ ಅವರಿಗೆ 4 ಗಂಡು ಮಕ್ಕಳು, 2 ಹೆಣ್ಮಕ್ಳು, ಅದರಲ್ಲಿ ನಾವು ಕೊನೆಯವರು, ವೆಂಕಟೇಶ್ ಮುದ್ದಪ್ಪ ವೆಂಕಟೇಶ್ ಅಂತ. ಇನ್ನು ಮಿಗ್ದವ್ರು ನಮ್ಮ 3 3 ಬ್ರದರ್ ಇದ್ದಾರೆ, 2 ಅಕ್ಕ ತಂಗಿದ್ದಾರೆ ಇದ್ದಾರೆ. ಸರ್ ನಿಮ್ಮ ಪರಿವಾರದಲ್ಲಿ ಎಷ್ಟು ರೆಸ್ಟೋರೆಂಟ್ಸ್ ಇದೆ ಸರ್? ಸರ್ ನಮ್ಮ ಟೋಟಲಿ ನಮ್ಮ ಪರಿವಾರದಲ್ಲಿ ನಮ್ಮ ಬೀಗರು ನಮ್ಮ ಅಳಿಯಂದ್ರ ಸೇರಿದ್ರೆ ಒಂದು 16 ಇದೆ ಸರ್. 16 ಶಾಖೆಗಳಿದೆ ಬೆಂಗಳೂರಲ್ಲಿ. 16 ಶಾಖೆಗಳಿಂದ ನಿಮ್ಗೆ ಡೈಲಿ ರುಚಿ ಕೊಟ್ಟು ಅದೇ ತರ ರೈಸ್ ಮತ್ತೆ ಎಲ್ಲೂ ಸಿಗೋದಿಲ್ಲ, ಅದು ಬ್ರ್ಯಾಂಡೆಡ್ ಸಿಗ್ನೇಚರ್ ರೈಸ್ ಆಗಲಿ, ಸಬ್ಬರ್ಸಿ ದೋಸೆ ಆಗಿರಲಿ, ಇಡ್ಲಿ ಆಗಿರಲಿ, ಭಾಳ ಚೆನ್ನಾಗಿ ಮಾಡ್ತಾರೆ. ಸರ್ ಇಲ್ಲಿ ವರ್ಕಿಂಗ್ ಅವರ್ಸ್ ಏನು ಸರ್, ವೇಳೆ ಏನು? ಸರ್ ಇಲ್ಲಿ ಬೆಳಿಗ್ಗೆ 7 AM to 3 3 AM to 3 ತಿರ್ಗ 5:30 to 8:30. ಓಕೆ, 5:30 to 8:30. ಸರ್ ತಮಗೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳಿ. ನಾವು ಎಲ್ಲ ಕಡೆ ಪಾರ್ಸೆಲ್ ನೋಡಿದ್ದೀನಿ, ಅಲ್ಲೇ ರೈಸ್ ಬೇರೆ ತರ ಕಟ್ಕೊಡ್ತಾರೆ, ನಿಮ್ಗೆ ಒಂಥರ ಪಟ್ನ ಕಟ್ಕೊಡ್ತೀರ? ಪಟ್ನ ಏನಕ್ಕೆ ಸರಿ? ವಾಟ್ ಇಸ್ ದಿ ಸೀಕ್ರೆಟ್ ಬಿಹೈಂಡ್ ದಟ್? ಸರ್ ಅದು ಏನಿಲ್ಲ, ನಮ್ಮ ತಂದೆಯವರು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು. ನಮ್ಮ ತಂದೆಯವರು ಒಂದು 65 ಒಂದು ಶೆಟ್ರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಆ ಶೆಟ್ರ್ ಅಂಗಡಿಯಲ್ಲಿ ಮಾಮೂಲಿ ಅದೇ ಹಳೆ ತರ ಸ್ಟೈಲ್ ಕಟ್ತಾ ಇದ್ದಿದ್ದು. ನಮ್ಮ ತಂದೆಯವರು ಅದನ್ನೇ ರೂಢಿ ಮಾಡಿಕೊಂಡ್ರು. ನಮ್ಮ ಯುವರಿಗೂ ನಮ್ಮ ಮುದ್ದಣ್ಣ ಗ್ರೂಪ್ ಅಲ್ಲಿ ಪಾರ್ಸೆಲ್ ಅಂದ್ರೆ ಅದೇ ಆ ಕೋನ್ ಟೈಪ್ ಬಂದ್ರೆ ಅದು ಮುದ್ದಣ್ಣ ಹೋಟ್ಲು ಅಂತ. ಫ್ಲಾಟ್ ಆಗಿ ಕಟ್ಟಿದ್ರೆ ಅಯ್ಯ ನೀನು ಮುದ್ದಣ್ಣ ಹೋಟ್ಲು ತಂದಿಲ್ಲ, ಇದು ಬೇರೆ ಹೋಟ್ಲು ಅಂತ ಒಂದು ಕನ್ಸಿಡರ್ ಮಾಡ್ತಾರೆ. ಆ ಒಂದು ಇದು ನಮ್ಮ ಸಿಂಬಲ್ ಏನಪ್ಪಾ ಅಂದ್ರೆ ನಾವು ಕೋನ್ ತರ ಕಟ್ಟೋದೇ. ಅದು ಸರ್ ಎಂಟೈರ್ ಬೆಂಗಳೂರಲ್ಲಿ ನೋಡಿದೀನಿ ಈ ತರ ಪಾರ್ಸೆಲ್ಗೆ ಕೋನ್ ತರ ಕಟ್ಕೊಡೋ ನಿಮ್ಮೊಂದು ಹೋಟ್ಲೆ. ನಮ್ಮ ಬ್ರಾಂಚ್ ನಮ್ದು, ನಮ್ಮ ಬ್ರಾಂಚ್ಗಳು ಒಂದೇ, ಅದರಲ್ಲೂ ಸಿಗ್ನೇಚರ್ ಮಾಡಿದ್ದಾರೆ. ಸರ್ ಇಲ್ಲಿ ಹೇಗ್ ನಡೀತಾ ಇದೆ ಸರ್? ಸರ್ ಇಲ್ಲಿ ಭಗವಂತನ ಕೃಪೆಯಿಂದ ಆನಂದವಾಗಿ ನಡೀತಾ ಇದೆ ಸರ್. ಇದರ ಒಂದು ಗಿಫ್ಟು ನಮ್ಮ ತಾಯಿ ತಂದಿದೆ. ನಮ್ದೇನೇ ರುಚಿ ಇರ್ಬೋದು, ಏನೇ ರುಚಿ ಶುಚಿ ಒಂದು ಡಿಸಿಪ್ಲಿನ್ ಏನು ಕಲಿಸ್ಕೊಟ್ಟಿದ್ದಾರೆ ಅದು ನಮ್ಮ ತಂದೆ ತಾಯಿ ಗಿಫ್ಟ್. ಭಾಳ ಒಳ್ಳೆ ಮಾತಾಡಿದ್ರೆ ಸರ್, ಭಾಳ ಒಳ್ಳೆ ಮಾತು. ಫೌಂಡರು ಅವರೇನೆ, ನಮ್ಮ ತಾಯಿ ವೆಂಕಟಮ್ಮ ಅವರು, ತಂದೆ ಬಿ ವಿ ಮುದ್ದಪ್ಪ ಅವರು ಅಂತ, ಅವರೇ ಇದಕ್ಕೆ ಫೌಂಡರ್. ನಮ್ಮ ಇವತ್ತು ನಾವಾಗಲೇ ನಮ್ಮ ಬ್ರದರ್ಸು, ನಮ್ಮ ಸಿಸ್ಟರು, ನಮ್ಮ ಬೀಗರು ಎಲ್ಲರೂ ಇವತ್ತು ಎಸ್ಟಾಬ್ಲಿಷ್ ಆಗಿ ಭಗವಂತ ಅಕ್ಷರವಾಗಿ ಎಲ್ಲರನ್ನು ಕಾಪಾಡ್ತಾ ಇರೋದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಸರ್. ಭಾಳ ಒಳ್ಳೆ, ಅದು ಈ ರುಚಿ ಶುಚಿಗೆ ಅವರೇ ಕಾರಣ. ಸೂಪರ್ ಸರ್. ಸರ್ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.